ಹರೇ ಕೃಷ್ಣ ಶ್ರೀ ಚೈತನ್ಯ ಮಹಾಪ್ರಭು ಶ್ರೀ ಚೈತನ್ಯ ಮಹಾಪ್ರಭು ಎಂದರೆ ಯಾರು ಎಂದು ನಾವು ಈಗ ತಿಳಿದುಕೊಳ್ಳೋಣ ಭಗವಾನ್ ಶ್ರೀಕೃಷ್ಣನು ಗೀತೆಯಲ್ಲಿ ಹೇಳಿದ್ದಾನೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಅಧರ್ಮಸ ತದಾತ್ಮನ ಸೃಜಾಮ್ಯಹಂ ಯಾವಾಗ ಎಲ್ಲೆಲ್ಲಿ ಧರ್ಮದ ಅವನತಿಯಾಗುತ್ತದೋ ಮತ್ತು ಅಧರ್ಮವು ಹೆಚ್ಚುತ್ತದೋ ಆಗ ಶ್ರೀಕೃಷ್ಣನು ಅವತಾರ ತಾಳುತ್ತಾನೆ ಯಾಕೆ ಅವತಾರ ತಾಳುತ್ತಾನೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಸಜ್ಜನರನ್ನು ರಕ್ಷಿಸುವುದಕ್ಕಾಗಿಯೂ ದುಷ್ಟರನ್ನು ನಾಶ ಮಾಡುವುದಕ್ಕಾಗಿಯೂ ಮತ್ತು ಧರ್ಮದ ತತ್ವಗಳನ್ನು ಮತ್ತೆ ಸ್ಥಾಪಿಸುವುದಕ್ಕಾಗಿ ಪ್ರತಿಯುಗದಲ್ಲಿ ಅವತರಿಸುತ್ತಾನೆ ಅವತಾರಗಳಲ್ಲಿ ಆರು ವಿಧಗಳಿವೆ ಅವುಗಳಲ್ಲಿ ಯುಗಾವತಾರವೂ ಒಂದು ನಾಲ್ಕು ರೀತಿಯ ಯುಗಗಳಿವೆ ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ಕಲಿಯುಗವು ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷಗಳು ದ್ವಾಪರಯುಗವು ಕಲಿಯುಗದ ಎರಡರಷ್ಟು ಇರುತ್ತದೆ ತ್ರೇತಾಯುಗವು ಮೂರರಷ್ಟು ಮತ್ತು ಸತ್ಯಯುಗವು ನಾಲ್ಕು ಪಟ್ಟು ಇರುತ್ತದೆ ಪ್ರತಿಯೊಂದು ಯುಗದಲ್ಲಿ ಜನರ ಜೀವನ ಶೈಲಿ ತೊಡುಗೆ ಕಲಿಕೆಯ ವಿಧಾನ ಇತ್ಯಾದಿಗಳು ಬದಲಾಗುತ್ತಿರುತ್ತವೆ ಅದೇ ರೀತಿ ಪ್ರತಿಯೊಂದು ಯುಗದಲ್ಲಿಯೂ ಭಗವಂತನನ್ನು ಅರಿತುಕೊಳ್ಳಲು ಬೇರೆ ಬೇರೆ ಧರ್ಮಗಳನ್ನು ವಿಧಿಸಲಾಗಿದೆ ಸತ್ಯಯುಗದಲ್ಲಿ ಜನರು ಭಗವಂತನ ಕುರಿತಾಗಿ ಧ್ಯಾನ ಮಾಡುತ್ತಿದ್ದರು ತ್ರೇತಾಯುಗದಲ್ಲಿ ಅನೇಕ ಪ್ರಕಾರದ ಯಜ್ಞಗಳನ್ನು ಮಾಡುವ ಮೂಲಕ ಭಗವಂತನನ್ನು ಒಲಿಸುತ್ತಿದ್ದರು ದ್ವಾಪರ ಯುಗದಲ್ಲಿ ಭಗವಂತನನ್ನು ಅರ್ಚನೆಯ ಮೂಲಕ ಪೂಜಿಸುತ್ತಿದ್ದರು ಅದೇ ರೀತಿ ಕಲಿಯುಗದಲ್ಲಿಯೂ ಒಂದು ದಾರಿಯಿದೆ ಅದೇನೆಂದರೆ ಹರಿನಾಮ ಸಂಕೀರ್ತನೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಪ್ರತಿಯೊಂದು ಯುಗದಲ್ಲಿಯೂ ಧರ್ಮ ಸಂಸ್ಥಾಪನೆಗಾಗಿ ಭಗವಂತನು ಅವತಾರ ತಾಳುತ್ತಾನೆ ಯಾವ ಅವತಾರದ ಮೂಲಕ ಭಗವಂತನು ಯುಗಧರ್ಮವನ್ನು ಕಲಿಸುತ್ತಾನೋ ಅದನ್ನು ಯುಗ ಅವತಾರ ಎಂದು ಕರೆಯುತ್ತಾರೆ ಸತ್ಯಯುಗದಲ್ಲಿ ಭಗವಂತನ ಅವತಾರವು ಬಿಳಿಯ ಬಣ್ಣದ್ದಾಗಿರುತ್ತದೆ ತ್ರೇತಾಯುಗದಲ್ಲಿ ಕೆಂಪು ಬಣ್ಣ ದ್ವಾಪರಯುಗದಲ್ಲಿ ಶ್ಯಾಮವರ್ಣ ಮತ್ತು ಕಲಿಯುಗದಲ್ಲಿ ಗೌರವರ್ಣ ಕಲಿಯುಗದಲ್ಲಿ ಭಗವಂತನ ಅವತಾರವನ್ನು ಚನ್ನ ಅವತಾರ ಎಂದು ಕರೆಯುತ್ತಾರೆ ಏಕೆಂದರೆ ಕಲಿಯುಗದಲ್ಲಿ ಅವನು ಭಕ್ತನ ರೂಪದಲ್ಲಿ ಬರುತ್ತಾನೆ ಇದನ್ನು ಶ್ರೀಮದ್ ಭಾಗವತದಲ್ಲಿ ತಿಳಿಸಲಾಗಿದೆ ಶ್ರೀಕೃಷ್ಣನು ಕಲಿಯುಗದಲ್ಲಿ ಗೌರವರ್ಣದಲ್ಲಿ ಭಕ್ತನ ರೂಪದಲ್ಲಿ ಬಂದು ಯುಗಧರ್ಮವಾದ ಹರಿನಾಮ ಸಂಕೀರ್ತನೆಯನ್ನು ಜನರಿಗೆ ಕಲಿಸುತ್ತಾನೆ ಈ ವಿಶೇಷ ಕಲಿಯುಗದಲ್ಲಿ ಭಗವಂತನು ಭಕ್ತನ ರೂಪದಲ್ಲಿ ತನ್ನ ಸರ್ವಶಕ್ತಿಗಳ ಸಹಿತವಾಗಿ ಅವತಾರ ತಾಳುತ್ತಾನೆ ಇದು ಪ್ರತಿಯೊಂದು ಕಲಿಯುಗದಲ್ಲಿ ನಡೆಯುವುದಿಲ್ಲ ಬ್ರಹ್ಮನ ಒಂದು ದಿನದಲ್ಲಿ ಒಂದು ಸಾವಿರ ಕಲಿಯುಗಗಳು ಬರುತ್ತವೆ ಆದರೆ ಈ ಕಲಿಯುಗದಲ್ಲಿ ಸ್ವತಃ ಶ್ರೀಕೃಷ್ಣನು ಶ್ರೀ ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ ಬರುತ್ತಾರೆ ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುಗಳಿಗೆ ಬೇರೆ ಬೇರೆ ಹೆಸರುಗಳಿವೆ ಶ್ರೀ ಗೌರಾಂಗ ಮಹಾಪ್ರಭು ಶ್ರೀ ನಿಮಾಯಿ ಪಂಡಿತ್ ಶ್ರೀ ಶಚಿನಂದನ ಶ್ರೀ ವಿಶ್ವಂಭರ ಶ್ರೀ ಚಂದ್ರ ಇದೇ ಕಲಿಯುಗದ ಯುಗಾವತಾರ ಹರೇ ಕೃಷ್ಣ